ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ವಯನಾಡಿನಲ್ಲಿ ನಡೆದಂತಹ ಭೀಕರ ಭೂಕುಸಿತ ಲ್ಯಾಂಡ್ ಸ್ಲೈಡಿಂಗ್ ಇಂದ ಸಾಕಷ್ಟು ಜನ ತತ್ತರಿಸಿ ಹೋಗಿದ್ದಾರೆ. ಗ್ರಾಮಕ್ಕೆ ಗ್ರಾಮವೇ ಅಲ್ಲಿ ಸ್ಮಶಾನದಂತೆ ಆಗಿ ಹೋಗಿದೆ. ಹೆಣಗಳ ರಾಶಿ, ಆಕ್ರಂತನ, ಹುಡುಕಾಟ, ಆ ನೋವು ಎಲ್ಲರನ್ನೂ ಕೂಡ ಕರುಳು ಕಿತ್ತು ಬರುವಂತೆ ಮಾಡ್ತಾ ಇದೆ. ಆದರೆ ಈ ತರಹದ ಘಟನೆ ಸಂಭವಿಸಬಹುದು ಅಂತ ಈ ಮುಂಚೆನೇ ವರದಿ ಒಂದು ತಿಳಿಸಿತ್ತಂತೆ. ಬನ್ನಿ ಹಾಕಾದ್ರೆ ಆ ವರದಿಯಲ್ಲಿ ಏನಿತ್ತು, ಅದಾದ ನಂತರ ಮನುಷ್ಯ ಯಾವ ರೀತಿ ವರ್ತಿಸಿದ್ದಾನೆ, ಯಾಕೆ ಎಚ್ಚೆತ್ತುಕೊಂಡಿಲ್ಲ ನೋಡೋಣ. ವಯನಾಡಲ್ಲಿ ಭಾರಿ ಭೂಕುಸಿತ. 14 ವರ್ಷದ ಹಿಂದೆ ಎಚ್ಚರಿಕೆ ಕೊಟ್ಟಿದ್ದ ಮಾಧವ್ ಗಾಡ್ಗಿಳ್ ವರದಿ. ಮುಂದುವರೆದ ಭೂಕುಸಿತಗಳ ಸರಣಿ. ಶಿರೂರು ವಯನಾಡ್ ಭೂಕುಸಿತ. 14 ವರ್ಷದ ಹಿಂದೆ ಎಚ್ಚರಿಕೆ ಕೊಟ್ಟಿದ್ದ ಮಾಧವ್ ಗಾಡ್ಗಿಳ್ ವರದಿ. ಉತ್ತರ ಕನ್ನಡದ ಶಿರೂರು, ಕೇರಳದ ವಯನಾಡ್ ಸೇರಿದಂತೆ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಭೂಕುಸಿತಗಳು ಸರಣಿ ಮುಂದುವರಿತಾ ಇದೆ. ಭವಿಷ್ಯದಲ್ಲಿ ಭೀಕರ ಭೂಕುಸಿತಗಳನ್ನು ಊಹಿಸಿ ಅದರ ಬಗ್ಗೆ ಬರೋಬ್ಬರಿ 14 ವರ್ಷಗಳ ಹಿಂದೆಯೇ ಎಚ್ಚರಿಕೆಯನ್ನು ನೀಡಿದ್ರು ಮಾಧವ್ ಗಾಡ್ಗಿಳ್. ಈ ವರದಿಯನ್ನು ಜಾರಿಗೊಳಿಸದೆ ಕುಸಿತಗಳನ್ನು ನಡೆಯಬಹುದಾಗಿದ್ದ ಅವಕಾಶಗಳನ್ನು ತಡೆಯಬಹುದಿತ್ತು ಅಥವಾ ಈ ಬಗ್ಗೆ ಸರ್ಕಾರಗಳು ಕೈ ಚೆಲ್ಲಿದ್ವು ಎಂಬ ಆರೋಪ ಇದೀಗ ಕೇಳಿ ಬಂದಿದೆ. ಮಾಧವ್ ಗಾಡ್ಗಿಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯು ಆಗಸ್ಟ್ 2011 ಕೇಂದ್ರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಸದ್ಯ ಭೂಕುಸಿತವಾದ ಕೇರಳದ ವಯನಾಡಿನಲ್ಲಿ ಪರಿಸರ ವಿರೋಧಿ ಚಟುವಟಿಕೆಗಳ ವಿರುದ್ಧ ನಿರ್ದಿಷ್ಟವಾಗಿ ಎಚ್ಚರಿಕೆಯನ್ನು ನೀಡಿತ್ತು. ಈಗ ಭೂಕುಸಿತವಾದ ಪ್ರದೇಶಗಳ ಭಾಗದಲ್ಲಿ ಅಂದೇ ಎಚ್ಚರಿಕೆಯನ್ನು ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಮಂಗಳವಾರದ ಮಾರಣಾಂತಿಕ ಭೂಕುಸಿತ ಉಂಟಾದ ಗ್ರಾಮಗಳಾದ ಮುಂಡಕ್ಕೈ, ಚೂರಲ್ಮಲ, ಅಟ್ಟಮಾಲ ಮತ್ತು ನುಲ್ಪುಳ್ ಗ್ರಾಮಗಳ ವೈತಿರಿ ತಾಲೂಕುಗಳಲ್ಲಿರುವ ಮೇಸ್ಪಾಡಿ ಸಮಿತಿಯು ಗುರುತಿಸಿರುವಂತಹ ಕೇರಳದ 18 ಪರಿಸರ ಸೂಕ್ಷ್ಮ ಸ್ಥಳಗಳಲ್ಲಿ ಒಂದಾಗಿತ್ತು. ಆದರೆ ಕೇರಳ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಕೂಡ ಮಾಧವ್ ಗಾಡ್ಗಿಳ್ ಅವರನ್ನು ಜಾರಿಗೆ ತರಲು ಅದೇ ರೀತಿ ಉತ್ಸುಕರಾಗಿರಲಿಲ್ಲ ಅಥವಾ ಅಷ್ಟು ಆಸಕ್ತಿಯನ್ನು ತೋರಿಸಿರಲಿಲ್ಲ. ಬದಲಿಗೆ ಅವರು ಮಾಧವ್ ಗಾಡ್ಗಿಳ್ ಬರೆದಿರುವಂತಹ ಪ್ರಸ್ತಾವನೆಗಳನ್ನು ದುರ್ಬಲಗೊಳಿಸುವ ಕ್ರಮಗಳಿಗೆ ಮುಂದಾಗಿದ್ವು. ಈ ನಿಯಮ ಜಾರಿಗೆ ತರಲು ಪ್ರಸ್ತಾಪ ಪರಿಸರದ ಸೂಕ್ಷ್ಮ ಸ್ಥಳಗಳಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕೈಗಾರಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಪ್ರಸ್ತಾಪಿಸಲಾಗಿತ್ತು. ಹಾಗೆಯೇ ಕಲ್ಲು ಗಣಿಗಾರಿಕೆಗೆ ಅನುಮತಿ ಇರುವ ಪ್ರದೇಶಗಳಲ್ಲಿ ಕ್ವಾರಿಗಳು ಜನವಸತಿಯಿಂದ ಕನಿಷ್ಠ 100 ಮೀಟರ್ ದೂರದಲ್ಲಿರಬೇಕು ಅಂತಲೂ ಕೂಡ ಸೂಚಿಸಲಾಗಿತ್ತು. ಆದರೆ 100 ಮೀಟರ್ ಅಂತರವನ್ನು ಕೇವಲ 50 ಮೀಟರ್ಗೆ ಕಡಿಮೆಗೊಳಿಸಲಾಗಿತ್ತು. ಇವಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.